ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಟ್ಟು ಇಟ್ಟು ಸಾಕಾಗಿ ಈಗ ಕೊನೆಗೆ ಬೊಮ್ಮಾಯಿ ಅವರು ಕಿವಿಗೆ ಹೂವು ಮುಟ್ಸಕ್ಕೆ ಬಂದಿದ್ದಾರೆ. ಬಜೆಟ್ ಅಲ್ಲ ರೀ, ಬಿ ಜೆ ಪಿಯ ಪ್ರಣಾಳಿಕೆ. ನಾವೇನು ಅವರಂಗೆ 15 ಲಕ್ಷ ಕೊಡ್ತೀವಿ ನಿಮ್ಮ ಅಕೌಂಟ್ಗೆ ಅಂಥೇಳಿ ಘೋಷಣೆ ಮಾಡಿದವರಲ್ಲ, ಅಥವಾ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂಥೇಳಿ ಸುಳ್ಳು ಭರವಸೆ ನೀಡಿದವರಲ್ಲ, ಸಿಲಿಂಡರ್ನ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡಿದವರಲ್ಲ, ಬೆಲೆ ಏರಿಕೆ ತಡಿತೀವಿ ಅಂಥೇಳಿ ಡ್ರಾಮಾ ಮಾಡಿದವರಲ್ಲ. ಕೇಂದ್ರದ ನಾಯಕರುಗಳು ಪದೇ ಪದೇ ಬರ್ತಾ ಇರ್ತಕ್ಕಂಥ ರಾಷ್ಟ್ರೀಯ ನಾಯಕರುಗಳು ಪ್ರಧಾನಮಂತ್ರಿಗಳು ಸೇರಿದಂತೆ ಬೊಮ್ಮಾಯಿಯವರನ್ನೇ ನಾವು ಮುಖ್ಯಮಂತ್ರಿ ಮಾಡ್ತೇವೆ, ಮತ್ತೆ ಬಜೆಟನ್ನು ಮಂಡನೆ ಮಾಡೋದಿಲ್ಲ, ಇದೇ ನಮ್ಮ ಅಂತಿಮ ಬಜೆಟ್ 23-24 ಬಜೆಟ್ ಅಂತಕ್ಕಂಥ ಘೋಷಣೆಯನ್ನು ಎಲ್ಲ ಕಡೆ ಮಾಡಬೇಕು. ಕಾಂಗ್ರೆಸ್ ಅವರು ಹೇಳ್ತಿದ್ರೆ ಈಗ ಜನರ ಕಿವಿಗೆ ಬಿಜೆಪಿ ಸರ್ಕಾರ ಹೂ ಉರಿಸಿದಂತ ಇವತ್ತಿನ ಅಭಿಯಾನ ಶುರು ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಇವತ್ತು ಬಿಜೆಪಿಯವರಿಗಲ್ಲ ಕಾಂಗ್ರೆಸ್ನವರಿಗೆ ಜನ ಹೂವು ಮುಡಿಸುವಂತ ಕೆಲಸ ಮಾಡ್ತಾರೆ, ಕಿವಿಗೆ ಹೂವು ಇಡ್ತಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಟ್ಟು ಇಟ್ಟು ಸಾಕಾಗಿ ಈಗ ಕೊನೆಗೆ ಬೊಮ್ಮಾಯಿ ಅವರು ಕಿವಿಗೆ ಹೂವು ಮುಡ್ಸಕ್ಕೆ ಬಂದಿದ್ದಾರೆ, ಅದು ಇನ್ನು ಮುಂದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಸಂದೇಶವನ್ನು ಕಾಂಗ್ರೆಸ್ ಪಕ್ಷ ನೀಡಿದೆ. ನಾವೇನು ಅವರಂಗೆ 15 ಲಕ್ಷ ಕೊಡ್ತೀವಿ ನಿಮ್ಮ ಅಕೌಂಟ್ಗೆ ಅಂಥೇಳಿ ಘೋಷಣೆ ಮಾಡಿದವರಲ್ಲ, ಅಥವಾ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂಥೇಳಿ ಸುಳ್ಳು ಭರವಸೆ ನೀಡಿದವರಲ್ಲ, ಬೆಲೆ ಏರಿಕೆ ತಡಿತೀವಿ ಅಂಥೇಳಿ ಡ್ರಾಮಾ ಮಾಡಿದವರಲ್ಲ, ಸಿಲಿಂಡರ್ನ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡಿದವರಲ್ಲ. ಸೊ ಅದಕ್ಕೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದನ್ನು ತಾವು ಮಾಧ್ಯಮದ ಸ್ನೇಹಿತರಿಗೆ ನಾನು ಮನವಿ ಮಾಡ್ತೇನೆ, ಅವರೆಲ್ಲ ನಾಟಕಗಳನ್ನು ರಾಜ್ಯದ ಜನರಿಗೆ ತೋರಿಸ್ಬೇಕು, ಯಾರು ನಾಟಕ ಆಡ್ತಾ ಇದ್ದಾರೆ, ಯಾರು ನಿಜವಾಗ್ಲೂ ಇವತ್ತು ಜನರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾರೆ ಅನ್ನೋದನ್ನು ತಾವು ತೋರಿಸಿ, ನಮ್ಮ ಇವತ್ತೇನು ಬದಲಾವಣೆಯ ಕಾಲ ಬಂದಿದೆ, ನಿಮ್ ಸಹಕಾರ ಬೇಕು ಅಂತ ಹೇಳಿ ನಾನು ಮಾತಾಡ್ತಾ ಹೇಳ್ತಾ ಇದ್ರಿ ಸರ್. ಬಿಜೆಪಿ ಸರ್ಕಾರದ ಅವಧಿ ಮುಗಿದಿದೆ, ಅಂತ್ಯ ಆಗ್ತಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ರಿ. ಜೊತೆಗೆ ಈಗಾಗಲೇ ಸಾಕಷ್ಟು ಟಾಕ್ ಫೈಟ್ಗಳು ನಡೀತಿರೋ ಸಂದರ್ಭದಲ್ಲಿ ಬಜೆಟ್ ನಲ್ಲಿ ಕೆಲವೊಂದು ಮಹತ್ವದ ಯೋಜನೆಗಳನ್ನ ಮುಖ್ಯಮಂತ್ರಿ, ಇದು ಬಜೆಟ್ ಅಲ್ಲ ರೀ, ಬಿಜೆಪಿಯ ಪ್ರಣಾಳಿಕೆ, ಬಿಜೆಪಿಯ ಚುನಾವಣಾ ಪ್ರಣಾಳಿಕೆ ಇದು. ಇದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ನಾನು ನಿಮ್ಮನ್ನ ಕೇಳ್ತೇನೆ, ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯನಾ? ತಾವು ಈ ರಾಜ್ಯದ ರಾಷ್ಟ್ರದ ನಾಲ್ಕನೇ ಆಧಾರ ಸ್ತಂಭ. ನೀವು ನನಗೆ ಹೇಳಬೇಕು ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಭಾರತೀಯ ಜನತಾ ಪಕ್ಷದ ಕೈಯಲ್ಲಿ ಸಾಧ್ಯ ಇದೆಯಾ, ಅಥವಾ ನಿಮ್ಮ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಸ್ಪಷ್ಟಪಡಿಸ್ಬೇಕು, ಮುಂದಕ್ಕೆ ನಾವು ಬೊಮ್ಮಾಯಿಯವರನ್ನೇ ಮುಖ್ಯಮಂತ್ರಿ ಮಾಡ್ತಾ ಇದ್ದೀವಿ, ನಾವು ಬಜೆಟ್ನೇ ಮಂಡನೆ ಮಾಡೋದಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಕೇಂದ್ರದ ನಾಯಕರುಗಳು ಪದೇ ಪದೇ ಬರ್ತಾ ಇರ್ತಕ್ಕಂಥ ರಾಷ್ಟ್ರೀಯ ನಾಯಕರುಗಳು ಪ್ರಧಾನಮಂತ್ರಿಗಳು ಸೇರಿದಂತೆ ಬೊಮ್ಮಾಯಿಯವರನ್ನೇ ನಾವು ಮುಖ್ಯಮಂತ್ರಿ ಮಾಡ್ತೇವೆ, ಮತ್ತೆ ಬಜೆಟನ್ನು ಮಂಡನೆ ಮಾಡೋದಿಲ್ಲ, ಇದೇ ನಮ್ಮ ಅಂತಿಮ ಬಜೆಟ್ 23-24 ಬಜೆಟ್ ಅಂತಕ್ಕಂಥ ಘೋಷಣೆಯನ್ನು ಎಲ್ಲ ಕಡೆ ಮಾಡಬೇಕು, ಆಗ ನಾನು ಇದನ್ನು ಸರಿ ಅಂತ ಒಪ್ಕೋತೀನಿ. ನೀವು ಮಾಧ್ಯಮದವರು ಇದನ್ನು ನೀವು ಕೇಳಬೇಕು, ಕೇಳಾದ ಮೇಲೆ ನನ್ನನ್ನು ಪ್ರಶ್ನೆ ಕೇಳಿ ಆಮೇಲೆ ಉತ್ತರ ಕೊಡ್ತೀನಿ. ಸರ್, ಸಿ ಟಿ ರವಿ ಅವರು ಪರ್ಮನೆಂಟ್ ಆಗಿ ಕಾಂಗ್ರೆಸ್ನವರು ಚೆಂಡುವನ್ನು ಇಟ್ಕೊಂಡು ಓಡಾಡಬೇಕಾಗತ್ತೆ ಅಂತ ಹೇಳಿದ್ರೆ ಬೆಳಗ್ಗೆ ಸಿ ಟಿ ರವಿ ಸಿಳ್ಳೆ ಹೊಡೆಯ ಕಾಲ ಬಂದೈತೆ, ಹೊಡಿಲಿ ಬಿಡ್ರಿ.